ನೆರೆಯ ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ ಅವರು ಕರ್ನಾಟಕದ ಮಾದರಿಗೆ ಜೈಕಾರ ಹಾಕ್ತಿದ್ದಾರೆ. ಮತ್ತೊಂದು ಕಡೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಕೂಡ ಕರ್ನಾಟಕದ ಮಾದರಿಗೆ ಜೈಕಾರ ಹಾಕ್ತಿದ್ದಾರೆ. ಅದು ಮುಖ್ಯಮಂತ್ರಿ ಆಯ್ಕೆಯ ಸಂದರ್ಭದಿಂದಲೂ ಕೂಡ ಶರದ್ ಪವಾರ್ ಅವರು, ನಿತೀಶ್ ಕುಮಾರ್ ಅವರು, ಹೀಗೆ ಸಾಲು ಸಾಲು ನಾಯಕರು ಕರ್ನಾಟಕದ ಮಾದರಿಗೆ ಜೈಕಾರ ಹಾಕ್ತಿದ್ದಾರೆ. ಆ ಸಾಲಿಗೆ ಇದೀಗ ಮತ್ತೋರ್ವ ಮಾಜಿ ಮುಖ್ಯಮಂತ್ರಿ ಬಂದು ನಿಂತಿದ್ದಾರೆ. ಯಾರು ಅವ್ರು ಯಾರು ಅಂತ ಹೇಳೋಕ್ಕೂ ಮುಂಚೆ ಒಂದಷ್ಟು ಸಂಗತಿಗಳನ್ನು ನಿಮಗೆ ನೆನಪು ಮಾಡಿಕೊಡ್ಬೇಕು. ಒಂದ್ ಕಡೆ ಬಿಜೆಪಿ, ಇನ್ನೊಂದ್ ಕಡೆ ಜೆಡಿಎಸ್. ಅದು ಹೆಂಗ ಐದು ಗ್ಯಾರಂಟಿ ಕೊಡ್ತಾರೆ, ಕೊಡ್ಲಿ ನೋಡೋಣ ಅನ್ನುವಂತಹ ಸವಾಲನ್ನ ಎಸ್ತಿರುವಂತಹ ಸಂದರ್ಭದಲ್ಲಿ ರಾಜ್ಯ ದಿವಾಳಿ ಆಗುತ್ತೆ, ಬಡವರು ತಿಂದಿದ್ರೂ ಪರವಾಗಿಲ್ಲ, ಯಾವ ಯೋಜನೆಗಳನ್ನು ಕೊಡಬಾರದು ಅನ್ನುವ ಮನಸ್ಥಿತಿಯಲ್ಲಿ ಆರ್ಎಸ್ಎಸ್ ಪ್ರಣೀತ ಬಿಜೆಪಿ ಪ್ರಣೀತ ನಾಯಕರುಗಳು ಮಾತಾಡ್ತಿದ್ದಾರೆ, ಈ ಗ್ಯಾರಂಟಿಗಳನ್ನು ವಿರೋಧಿಸುತ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಅವರು ಕರ್ನಾಟಕದ ಬಾಹುಬಲಿಯನ್ನು ನೆನಪು ಮಾಡಿಕೊಂಡಿದ್ದಾರೆ, ಕರ್ನಾಟಕದ ಮಾದರಿಗೆ ಜೈಕಾರವನ್ನು ಹಾಕಿದ್ದಾರೆ. ಅಷ್ಟೇ ಅಲ್ಲ, ಬಾಹುಬಲಿಯನ್ನು ನೆನಪಿಸಿದ್ದು ಯಾಕೆ, ಮಹಾವಿಕಾಸ್ ಅಗಾಡಿಗೂ ವೀರ ಕನ್ನಡಿಗನ ನೆರವು ಸಾಕಷ್ಟು ಬೇಕಾಗಿದೆ ಅನ್ನುವಂತಹ ಚರ್ಚೆಗಳು ನಡೀತಿದೆ. ಅದು ಯಾಕೆ ಅನ್ನೋದನ್ನ ನಾನು ಹೇಳ್ತೀನಿ. ಅದಕ್ಕೂ ಮುನ್ನ ಮಾಜಿ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಹೇಳಿದ್ದೇನು ಅನ್ನೋದನ್ನ ನೋಡ್ಬಿಡಿ. ಪಣ ಕರ್ನಾಟಕ ಠೀಕ್ ಆಯ್ ಆಪಲಾ ಬೆಳಗಾವ್ ಕಾರವಾರ ವಗೇರೆ ತೋ ಭಾಗ ಏಕ ಆಹೆಚ್, ಪಣ ಕರ್ನಾಟಕದಲ್ಲಿ ಜನತೆಯ ಮಲ ಖಾಸ್ ಧನ್ಯವಾದ ದೈಚೆ ಕಿ ತುಮಿ या बाहुबलीन समोर नमला नाही, त्यांना घाबरला नाही. ಸ್ಪಷ್ಟವಾಗಿ ಹೇಳು, ನಮಗೂ ಕರ್ನಾಟಕಕ್ಕೂ ಬೆಳಗಾವಿ ಕಾರವಾರ ಗಡಿಯ ವಿಚಾರ ತಂಟೆ ತಾಪತ್ರ ಇದ್ದೇ ಇದೆ. ಆದರೆ ಕರ್ನಾಟಕದ ಸಮಸ್ತ ಕನ್ನಡಿಗರಿಗೆ ನಾನು ಧನ್ಯವಾದವನ್ನು ಹೇಳ ಬಯಸ್ತೀನಿ. ಯಾಕಂದ್ರೆ ಅವು ಯಾವ ಬಾಹುಬಲಿಗೂ ಹೆದರಲಿಲ್ಲ, ಗಾಬರಿ ಆಗಲಿಲ್ಲ, ಮಹಾಶಕ್ತಿಗೂ ಹೆದರಲಿಲ್ಲ. ನಿಮ್ಮ ಶಕ್ತಿ ಏನು ಅನ್ನೋದನ್ನ ಕನ್ನಡಿಗರು ತೋರಿಸಿದ್ದಾರೆ. ಬಜರಂಗ ಬಲಿಗೂ ನಾನು ಸಾಷ್ಟಾಂಗ ನಮಸ್ಕಾರ ಹಾಕ್ತೇನೆ. ಕಾರಣ, ಬಜರಂಗ ಬಲಿ ತನ್ನ ಗದೆಯಿಂದ ಇಂಥವರಿಗೆ ತಕ್ಕ ಶಿಕ್ಷೆ ಕೊಟ್ಟ. ಇಂತಹ ಶಕ್ತಿ ಮಹಾರಾಷ್ಟ್ರದ ಜನತೆಗೆ ಬೇಕಾಗಿದೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಈ ಮೂಲಕ ನನಗೆ ಸೋಲೆ ಇಲ್ಲ, ಮೋದಿ ಅಲೆ, ಮಹಾನ್ ಅಲೆ, ಮೋದಿ ಅಲೆ, ಸುನಾಮಿ ಅಂತೆಲ್ಲ ಮಾಧ್ಯಮಗಳಿಂದ ಉತ್ತೇಜನಗೊಂಡು ಮಾಧ್ಯಮಗಳಿಂದ ಕಲ್ಪಿತ ವರದಿಗಳನ್ನು ರೂಪಿಸಿದ್ದಂತಹ ಬಿಜೆಪಿ ಆರ್ಎಸ್ಎಸ್ ಕರ್ನಾಟಕದಲ್ಲಿ ಹೀನಾಯವಾಗಿ ಸೋತು, ಮೋದಿ ಅದೇ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಎಲ್ಲೂ ಇಲ್ಲ ಅನ್ನುವಂತಹ ಸಂದೇಶವನ್ನು ಹಿಮಾಚಲ ಮತ್ತು ಕರ್ನಾಟಕ ತೋರಿಸ್ಕೊಟ್ಟಿದೆ. ಅದಕ್ಕೂ ಮುಂಚೆ ಪಶ್ಚಿಮ ಬಂಗಾಳ ತೋರಿಸ್ಕೊಟ್ಟಿದೆ, ತಮಿಳುನಾಡು ತೋರಿಸ್ಕೊಟ್ಟಿದೆ, ಕೇರಳ ತೋರಿಸ್ಕೊಟ್ಟಿದೆ, ಹೀಗೆಲ್ಲ ಕಡೆ ತೋರಿಸ್ಕೊಟ್ಟಿದೆ. ಅದೀಗ ಖುದ್ದು ಉದ್ಧವ್ ಠಾಕ್ರೆ ಅವರು ಆ ಬಾಹುಬಲಿಯನ್ನ ಕಟ್ಟಿ ಹಾಕಿದ್ದು ಇಲ್ಲಿನ ಬಾಹುಬಲಿ ಅಂತ ಪರೋಕ್ಷವಾಗಿ ಹೇಳಿದ್ದಾರೆ. ಅದು ಕೂಡ ಕರ್ನಾಟಕದ ಹಾಲಿ ಮುಖ್ಯಮಂತ್ರಿಯನ್ನ ಗುರಿಯಾಗಿ ಇಟ್ಟುಕೊಂಡು, ಯಾವ ಮಹಾ ಶಕ್ತಿಗೂ ಹೆದರಲಿಲ್ಲ ಅನ್ನುವಂತಹ ಮಾತನ್ನು ಹೇಳಿದರೆ, ಯಾಕಂದ್ರೆ ಮೋದಿ ಅಲೆ ಅಂಥದ್ದು ಇಂಥದ್ದು ಅಂತ ಮಾಧ್ಯಮಗಳು, ಹಳದಿ ಮಾಧ್ಯಮಗಳು, ಗೋಧಿ ಮೀಡಿಯಾ ಹೇಳ್ತಿರುವಂತಹ ಸಂದರ್ಭದಲ್ಲೇ ಉದ್ಧವ್ ಠಾಕ್ರೆ ಅವರು ತಮ್ಮ ಸರ್ಕಾರವನ್ನ ಕೆಡದೆ ಮಹಾರಾಷ್ಟ್ರದ ಸ್ವಾಭಿಮಾನಕ್ಕೆ ಪ್ರತೀಕವಾಗಿದ್ದಂತಹ ಠಾಕ್ರೆಯವರ ಶಿವಸೇನೆಯನ್ನ ಎರಡು ತುಂಡು ಮಾಡಿ ಆ ಒಂದು ಕಳಂಕವನ್ನು ಹೊತ್ತಿರುವಂತಹ ಬಿಜೆಪಿಯ ವಿರುದ್ಧ ಮರಾಠರ ಸ್ವಾಭಿಮಾನಕ್ಕೆ ಮತ್ತೊಂದು ಹೆಸರು ಶಿವಸೇನೆ. ಅಂತಹ ಶಿವಸೇನೆಯನ್ನ ಎರಡು ಭಾಗ ಮಾಡಿದಂತಹ ಕಳಂಕ ಇವತ್ತು ಬಿಜೆಪಿಗಿದೆ. ಅದೇ ನಾಯಕರ ಬಗ್ಗೆ, ಅದೇ ಪಕ್ಷದ ಬಗ್ಗೆ ಹೇಳುವಂತಹ ಸಂದರ್ಭದಲ್ಲೇ ಆ ಬಾಹುಬಲಿಯನ್ನ ಸೋಲಿಸಿದ್ದು ಕರ್ನಾಟಕದ ಈ ಬಾಹುಬಲಿ ಅನ್ನುವಂತಹ ಮಾತನ್ನ ಪರೋಕ್ಷವಾಗಿ ಹೇಳಿದ್ದಾರೆ. ಅಷ್ಟೇ ಅಲ್ಲ, ನೋಡಿ ಮಹಾರಾಷ್ಟ್ರದಲ್ಲಿ ಮುಂದಿನ ತಿಂಗಳು ಒಟ್ಟು ಮೂರು ಮಹಾ ರ್ಯಾಲಿಗಳು ನಡೆಯಲಿವೆ. ಮೂರೂ ರ್ಯಾಲಿಗಳಲ್ಲಿ ಭಾಗವಹಿಸುವುದು ಕರ್ನಾಟಕದ ಹಾಲಿ ಮುಖ್ಯಮಂತ್ರಿಗಳು. ಅವರನ್ನ ಕರೆಸಿ ಅಲ್ಲಿನ ಮಹಾ ಧನಗಾರ ಸಮುದಾಯವನ್ನ ಒಗ್ಗೂಡಿಸುವಂತದ್ದು ಮತ್ತು ಅಲ್ಪಸಂಖ್ಯಾತರು, ಹಿಂದುಳಿದರು, ದಲಿತರು ಇವರೆಲ್ಲರನ್ನೂ ಕೂಡ ಒಗ್ಗೂಡಿಸುವಂತಹ ಶಕ್ತಿ ದಕ್ಷಿಣ ಭಾರತದಲ್ಲಿ ಮಹಾರಾಷ್ಟ್ರದಲ್ಲೂ ಕೂಡ ಅಖಂಡ ಕರ್ನಾಟಕವಾಗಿದ್ದಂತಹ ಮಹಾರಾಷ್ಟ್ರದ ಒಂದಷ್ಟು ಭಾಗಗಳಲ್ಲೂ ಕೂಡ ಆ ಶಕ್ತಿ ಇದೆ ಕರ್ನಾಟಕದ ಹಾಲಿ ಮುಖ್ಯಮಂತ್ರಿಗಳಿಗೆ ಅನ್ನುವಂತಹ ಸಂಗತಿಯನ್ನು ಗಮನದಲ್ಲಿಟ್ಟುಕೊಂಡು ಮಹಾವಿಕಾಸ್ ಅಗಾಡಿ ಶರದ್ ಪವಾರ್ ಅವರು, ಠಾಕ್ರೆಯವರು ಮತ್ತು ಅಲ್ಲಿನ ಕಾಂಗ್ರೆಸ್ನ ನಾಯಕರು ಒಟ್ಟುಗೂಡಿಕೊಂಡು ಈಗ ಇದೇ ಕರ್ನಾಟಕದ ಹಾಲಿ ಮುಖ್ಯಮಂತ್ರಿಯನ್ನು ಮುಂದಿಟ್ಟುಕೊಂಡು
ಬಾಹುಬಲಿ ಈಗೂ ಇರ್ತಾರೆ, ಬರೀ ಆ ಬಾಹುಬಲಿ ಅಲ್ಲ ಈ ಬಾಹುಬಲಿಯೂ ಇದ್ದಾರೆ ಅನ್ನುವಂತಹ ಒಂದು ಸಂದೇಶವನ್ನು ರವಾನಿಸಲಿಕ್ಕೆ ಒಂದು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಇದೇ ಸಂದರ್ಭದಲ್ಲೇ ಕರ್ನಾಟಕದ ಜನತೆಗೆ ಜೈಕಾರವನ್ನು ಹಾಕುವ ಮೂಲಕ ಕರ್ನಾಟಕದ ಮಾದರಿ, ದೇಶಕ್ಕೆ ಮಾದರಿ, ಗುಜರಾತ್ ಮಾಡೆಲ್, ಯುಪಿ ಮಾಡೆಲ್ ಇವೆಲ್ಲ ಮಾಡೆಲ್ಗಳಲ್ಲ, ನಿಜವಾದ ಮಾಡೆಲ್. ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು, ಶೋಷಿತರು, ನೊಂದವರು, ಯಾರೆಲ್ಲ ಸಂಕಟ ಅನುಭವಿಸ್ತಾರೆ, ಹಸಿದವರಿದ್ದಾರೆ, ಅಂಥವ್ರಿಗೆ ವರವಾಗುವಂತಹ, ಲಾಭವಾಗುವಂತಹ, ಅವರ ಕಣ್ಣೀರೊರೆಸುವಂತಹ ಮಾದರಿ ಯಾವುದಾದ್ರೂ ಇದ್ರೆ, ಮಾಡೆಲ್ ಇದ್ರೆ, ಅದು ಕರ್ನಾಟಕ ಮಾಡೆಲ್, ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಮಾಡೆಲ್ ಅಂತೂ ಅನ್ನುವಂತಹ ಸಂದೇಶವನ್ನು ರವಾನಿಸಿದ್ದಾರೆ. ಆ ಕಾರಣಕ್ಕೋಸ್ಕರನೇ ಬಾಹುಬಲಿಗೂ ಎದುರಲಿಲ್ಲ ಆ ಬಾಹುಬಲಿಗೆ, ಯಾಕಂದ್ರೆ ಇಲ್ಲಿ ಈ ಬಾಹುಬಲಿ ಇದ್ರು ಅನ್ನುವಂತಹ ಸಂದೇಶವನ್ನು ರವಾನಿಸಿದ್ದಾರೆ. ಹಾಗಿದ್ರೆ ಅಘಾಡಿಗೂ ಕೂಡ ಕರ್ನಾಟಕದ ಈ ವೀರ ಕನ್ನಡಿಗನ ಬೆಂಬಲ ಬೇಕು ಅನ್ನೋದಾದ್ರೆ ಕರ್ನಾಟಕದ ಮಾಡೆಲ್ ಸ್ಟ್ರಾಂಗ್ ಆಗ್ತೀಯಾ, ಅಥವಾ ಕರ್ನಾಟಕದ ಈ ಮಾಡೆಲ್ ಇಡೀ ರಾಷ್ಟ್ರಕ್ಕೆ, ಕಾಂಗ್ರೆಸ್ಗೆ ಬಹುದೊಡ್ಡ ಬ್ರಹ್ಮಾಸ್ತ್ರವಾಗಲಿದೆಯಾ? ಉದ್ಧವ್ ಠಾಕ್ರೆ ಅವರ ಈ ಮಾತುಗಳ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕಾನ್.